ಇವಾಗ ತಾನೇ ರೋಡ್ ಕಿಂಗ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದ್ವಿ. ಅಂದರೆ ತುಂಬ ದಿವಸ ಆಗಿಬಿಡಿತ್ತು ನಾನು ರಿವ್ಯೂ ಮಾಡಿ. ಇವತ್ತು ಮಧ್ಯಾಹ್ನ ನಮ್ಮ ತುಂಬ ಗೆಳೆಯರು ಆತ್ಮೀಯ ಬಂದು ಅವರು ಹೇಳ್ತಿದ್ರು ಶುಕ್ರವಾರ ಬಾ ಅಂತ. ಶುಕ್ರವಾರ ನನಗೆ ಒಂಚೂರು ಎಲ್ಲೋ ಬೇರೆ ಕಡೆ ಏನೋ ಕೆಲಸ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಬಂದಿದ್ದೀವಿ. ಸಿನಿಮಾದಲ್ಲಿ ಮೆಸೇಜ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಲವ್ ಒಂದು ಹಾರ್ಟ್ ಬ್ರೇಕ್ ಇರುತ್ತಲ್ಲ. ಅಂದರೆ ಹೆಂಗಂದರೆ ಯಾರು ಲೋ ಫೇಲ್ಯೂರ್ ಆಗಿರೋರ್ತಾರಲ್ಲ ಅವರೆಲ್ಲ ಬಂದರೆ ನೈಟು ಫುಲ್ಲು ಸಾಲ ಮಾಡಿಬಿಡ್ತಾರೆ ಕುಡಿಯೋಕ್ಕಂತಾನೆ. ಆ ರೇಂಜಿಗೆ ಚೇರ್ಸಿರ್ತಾರೆ. ಆಮೇಲೆ ಇನ್ನೊಂದು ಏನೋ ಸೆಟ್ ಆಗ್ತಿಲ್ಲ, ಹೋಗ್ಬೇಡ ನಮ್ಮ ಸ್ಟೈಲಿಗೆ. ಹಣ ಎಣ್ಣೆ ಹೊಡೆದ್ರೆ ಬರುತ್ತೆ ಒಳ್ಳೆ ಕಿಕ್ಕು. ಕಿಕ್ ಅನ್ನೋದಕ್ಕಿಂತ ಎಣ್ಣೆ ಹೊಡೆದ್ರೆ ಇರುತ್ತೆ ಒಳ್ಳೆ ಡಿಂಗು. ಎಣ್ಣೆ ಹೊಡೆದ್ರೆ ಇರುತ್ತೆ ಒಳ್ಳೆ ಡಿಂಗು, ಆದರೆ ಎಣ್ಣೆಗಿಂತ ಕಿಕ್ಕಿದೆ ಅದೇ ರೋಡ್ ಕಿಂಗು. ರೋಡ್ ಕಿಂಗು ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸ್ಟಾರ್ಟಿಂಗ್ ಇರುತ್ತೆ ನಮ್ಮ ಮಸ್ತಾಗಿ. ಇವಾಗ ಹೆಂಗೆ ಹುಡುಗರು ಚಪ್ಪರ್ ಥರ ನಾವು ಹೆಂಗಿರ್ತಾರೆ ಅದೇ ಥರನೇ ಇರ್ತಾರೆ ಹುಡುಗರು. ಸೊ ಬಟ್ ಹೋಗ್ತಾ ಹೋಗ್ತಾ ಒಂದು ಲವಲ್ ಬಿದ್ದಮೇಲೆ ಎಷ್ಟು ಚೇಂಜ್ ಆಗ್ತಾರೆ, ಮತ್ತು ಅವಳು ಕೈ ಕೊಟ್ಟಮೇಲೆ ಅದೇ ಹುಡುಗರು ಎಷ್ಟು ಚೇಂಜ್ ಆಗ್ತಾರೆ. ಏನು ಇದು ನಿಜವಾಗ್ಲೂ ಒಂದು ಮೂರ್ನಾಲ್ಕು ಥರ ಇದು ನಡೆದಿದೆ ಸ್ಟೋರಿ. ನಿಜವಾದ ಒಂದು ನೈಜ ಘಟನೆ ಅಂತಲೇ ಅನ್ಬೋದು, ಅಂದ್ಕೊಂಡು ನೈಜ ಘಟನೆ ಅಂತಲೇ ಅನ್ಬೋದು. ಬಟ್ ಒಂದೊಳ್ಳೆ ಹಾಟ್ ಫೀಲ್ ಆಗೋ ಥರ ಒಂದೊಳ್ಳೆ ಸ್ಟೋರಿ. ಲಾಸ್ಟಿಗೆ ಕಿಸ್ಸು ಕಿಸ್ಸು ಅಂತ ಕಿರ್ಚಾಡ್ಕೊಂತಿದ್ರೆ ಅಲ್ಲಿ ಬೇರೆ ಏನೂ ಆಗುತ್ತೆ, ಅದೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಬಟ್ ಒಂದೇ ಒಂದು ಹೇಳ್ತೀನಿ, ಅವರವ್ರ ಜೀವನಕ್ಕೆ ಅವರವರೇ ಡಾನು. ಇವಾಗ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋ ಬಂದಿದ್ದಾರೆ, ಅವರೇ ನಮ್ಮ ಅಣ್ಣ ಮತ್ತೀನು. ಹೊಸ ಹೀರೋ, ಎಲ್ಲರೂ ಕೈ ಹಿಡೀರಿ ಕನ್ನಡ ಸಿನಿಮಾ. ಇದು ವಿಶೇಷ ಬಂದುಬಿಟ್ಟು ಹಾಲಿವುಡ್ ಡೈರೆಕ್ಟ್ರು ಎಲ್ಲೋ ಫಾರಿನಲ್ಲಿ ಕೂತ್ಕೊಂಡು ಡೈರೆಕ್ಟ್ರು ಡೈರೆಕ್ಷನ್ ಮಾಡಿದ್ದಾರೆ. ಅದು ಇಲ್ಲಿನವರೆಲ್ಲ ಹಾಲಿವುಡ್ಗೆ ಹೋಗಬೇಕು ಅಂತ ಆಸೆ ಪಟ್ಟರೆ ಹಾಲಿವುಡ್ಡವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಡೈರೆಕ್ಷನ್ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಕನ್ನಡ ಸಿನಿಮಾ ಬೆಳೀತಿದೆ ಅಣ್ಣ, ಬೆಳಿಬೇಕು ಅದೇ ಕೇಳ್ಕೊಳ್ಳೋದು ಎಲ್ಲರೂ. ಒಳ್ಳೆ ಒಳ್ಳೆ ಸಿನಿಮಾ ಅನ್ನೋದಕ್ಕಿಂತ ಒಳ್ಳೆ ಒಂದು ಒಳ್ಳೆ ಸ್ಟೋರಿ. ಪ್ರತಿಯೊಬ್ಬರೂ ಬಂದುಬಿಟ್ಟು ನೋಡಿ ಖುಷಿ ಪಡ್ತೀರಾ. ಲವ್ ಫೇಲರ್ ಆಗಿರೋರು ಮಸ್ತಾಗಿರುತ್ತೆ, ಎಲ್ಲರೂ ಬಂದು ನೋಡಿ. ಜಯ ಗಣಪತಿ, ಜಯ ಹಿಂದ್. ಒಳ್ಳೆ ಸಿನಿಮಾ, ಎಲ್ಲರೂ ಬನ್ನಿ. ಇನ್ನೂ ಅಂಥದ್ದಾಗಿಲ್ಲ ನೋಡೋಣ, ಆದರೆ ಈ ಥರ ಎಲ್ಲ ಮಾಡಲ್ಲ ಅಪ್ಪ. ಬಟ್ ಏನೋ ನಡೆಯುತ್ತೆ ನೋಡೋಣ. ಬಟ್ ಈ ಥರ ಸ್ಟೋರಿ ನಿಜವಾಗ್ಲೂ ನಡೆದಿದೆ ನಮ್ಮ ಅಕ್ಕಪಕ್ಕನೇ, ನಮ್ಮ ಇದರಲ್ಲೇ ನಡೆದಿದೆ ಈ ಥರ ಸ್ಟೋರಿ. ಸೊ ಅದಕ್ಕೆ ಅಂತಿರೋದು ನೈಜ ಘಟನೆ ಅಂತಲೇ ಹೇಳ್ತಿರೋದು. ಸೊ ಕ್ಲೈಮ್ಯಾಕ್ಸ್ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಟ್ಟಿನಲ್ಲಿ ಎಲ್ಲರ ಮನಸ್ಸಾಗ್ಬಿಡುತ್ತೆ ಬ್ಲಾಸ್ಟು. ಮಸ್ತಾಗಿದೆ ಕ್ಲೈಮ್ಯಾಕ್ಸಲ್ಲಿ ಫಿಶ್ಟು. ಎಲ್ಲರೂ ಬಂದು ನೋಡಿ.